ಇದ್ದಾಗ ಮುನರತ್ನ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದರೆ ಮುನರತ್ನ ನಾಯ್ಡು ನಾಯ್ಡು ಕಾಂಗ್ರೆಸ್ ಇದ್ದಾಗ ನಾನು ಐದು ಭಾಷೆ ಮಾತಾಡ್ಬೋದು ಐದು ಭಾಷೆ ಮಸೀದಿಗಳಿಗೆ ಹೋದ್ರೆ ಅಲ್ಲಿ ಮಾತಾಡ್ಸೋರು ಆಮೇಲೆ ತಮಿಳು ಏರಿಯಾಗೆ ಹೋದ್ರೆ ತಮಿಳಲ್ಲಿ ಮಾತಾಡ್ಸೋರು ತೆಲುಗು ಏರಿಯಾಗಳಿಗೆ ಹೋದ್ರೆ ತೆಲುಗು ಮಾತಾಡ್ಸೋರು ಮಲಯಾಳಿ ಏರಿಯಾಗೆ ಹೋದ್ರೆ ಮಲಯಾಳಿ ಮಾತಾಡ್ಸೋರು ನಾರ್ತ್ ಇಂಡಿಯನ್ಗಳು ದುರ್ಗಾ ಪೂಜೆ ಕರ್ಕೊಂಡೋದ್ರೆ ಅಲ್ಲಿ ಹಿಂದಿಯಲ್ಲಿ ಮಾತಾಡ್ಸೋರು ಎಲ್ಲ ಭಾಷೆನಲ್ಲೂ ಮಾತಾಡುವಾಗ ಮುನಿರತ್ನನಂತ ಅಂತ ಅವರು ನಮ್ಗೆ ಇನ್ನೊಂದು ನಾಲ್ಕು ಜನ ಇರಬೇಕಾಗಿತ್ತು ಅನ್ನೋರು ಇದೇ ಡಿ ಕೆ ಸುರೇಶ್ ಇವರೇನೆ ಇವ್ರನ್ನ ಸ್ಟೇಜ್ ಮೇಲೆ ಕುಂಡ್ರಿಸ್ಕೊಂಡು ನಾನು ಭಾಷಣ ಮಾಡಿದ್ರು ಒಂದು ನೂರವೇ ನನ್ನ ಹತ್ರ ಓಕೆ ಒಂದೆರಡು ಎರಡು ಕ್ಲಿಪ್ಪಿಂಗ್ ಅಲ್ಲ ಒಂದು ನೂರವೇ ಓಕೆ ಆವಾಗ ಮುನಿರತ್ನ ಯಾವ ಭಾಷೆಯವನು ಅನ್ನೋದು ಗೊತ್ತಿಲ್ಲ ಐದು ಭಾಷೆ ಮಾತಾಡಿದ್ರೆ ನಾನು ಏನಪ್ಪಾ ಮಾಡ್ಲದೆ ಪಂಚಭಾಷೆ ಪ್ರಚಂಡ ಮುನಿರತ್ನ ಅವ್ರನ್ನ ಕಟ್ಟಾಕಕ್ಕೆ ಈಗ ಕನ್ನಡ ಮತ್ತೆ ಒಕ್ಕಲಿಗ ಎರಡು ವಸ್ತ್ರಗಳನ್ನ ಬಿಡ್ತಾವ್ರೆ ಅದಕ್ಕೆ ಸಹ ತಂದು ಮುಂದೆ ಇಡ್ಲಿ ಪ್ರೂವ್ ಮಾಡಿ ಸೈನ್ಎಡ್ ಜೊತೆಲಿ ನಾನು ಮಾತಾಡಿರೋ ಕ್ಲಿಪ್ಪಿಂಗು ಒಕ್ಕಲಿಗರು ಕನ್ನಡ ಕನ್ನಡಿಗರನ್ನ ಒಡೀರಿ ಒಕ್ಕಲಿಗರನ್ನ ಒಡೀರಿ ಅಂತ ನಾನು ಹೇಳಿದ್ರೆ ಸೈನ್ಎಡ್ ನನ್ನ ಮುಂದೆ ಇಡ್ಲಿ ಅವ್ರನ್ನ ಎದುರುಗಡೆ ಕುಂಡ್ಕೊಂಡು ತಿಂದುಬಿಡ್ತೀನಿ ಬದುಕಲ್ಲ ಜಾಸ್ತಿ ಟೈಮು ಬೇಡ ಯರಾದ ಡಿ ಕೆ ಸುರೇಶ್ ಅವರೇ ಸಚಿವ ಮುನ್ರತ್ನ ಅವ್ರು ಹೇಳ್ತಾ ಇದ್ದಾರೆ ಇದನ್ನು ಪ್ರೂವ್ ಮಾಡಿ ಪ್ರೂವ್ ಮಾಡಿದ್ರೆ ಸನ್ಯ್ಟ್ ಮುಂದೆ ಇಟ್ಕೊಂಡು ನೀವು ಪ್ರೂವ್ ಮಾಡಿದಾಗ ನಾನು ತಿಂತೀನಿ ಅಂತ ಹೇಳ್ತಿದ್ದಾರೆ ನೀವು ಈ ವಿಡಿಯೋನ ನೋಡ್ತಿರ್ತೀರಿ ಡೆಫಿನೆಟ್ಲಿ ನನ್ಗೆ ಗೊತ್ತು ಉತ್ತರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನನಗಿದೆ ಅವರು ಅದನ್ನು ಕೇಳ್ತಾವ್ರೆ ಪ್ರೂವ್ ಮಾಡಿ ಅಂತ ಬಟ್ ಆರೋಪ ಭಾಳ ಹಿಂದೆ ಆಯಿತು ಬಟ್ ಇದಕ್ಕೆ ನೀವು ಪ್ರೂವ್ ಮಾಡಿಲ್ಲ ಪ್ರೂವ್ ಮಾಡಿ ಅಂತ ದೊಡ್ಡ ಸವಾಲು ಆಗ್ತವ್ರೆ ಸ್ವೀಕಾರ ಮಾಡ್ತೀರಿ ಅಂತ ಭಾವಿಸಿದ್ದೀನಿ ಎಸ್ ಸರ್ ಕಮನ್ ಡೇಟ್ ಫಿಕ್ಸ್ ಮಾಡಲಿ ಹ್ಞೂ ಟೈಮ್ ಹೇಳಲಿ ಹ್ಞೂ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಕರೆದ್ರೂ ಪರವಾಗಿಲ್ಲ ಓಕೆ ಅದಕ್ಕೆ ನಾನು ರೆಡಿ ಇದ್ದೀನಿ ಯಾಕಂದ್ರೆ ಜಾತಿ ಭಾಷೆ ಮೇಲೆ ಜೀವನ ಮಾಡೋಕ್ ಹೊರಟವ್ರೆ ಆರ್ ಆರ್ ನಗರನ ಜಾತಿ ಭಾಷೆ ಮೇಲೆ ನನ್ನನ್ನ ಕೆಳಮಟ್ಟದಲ್ಲಿ ಮಾಡಿ ಇದನ್ನ ಒಂದು ಕಾಣಿಕೆ ಆಗಿ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಕಾಣಿಕೆ ಇದು ಕಾಣಿಕೆ ಹೌದು ಯಾರಿಗನ್ನ ಕೊಡಬೇಕು ಅನ್ನೋ ನಾವು ಗಿಫ್ಟ್ ಅಂತೀವಿ ಅದನ್ನ ಕನ್ನಡದಲ್ಲಿ ಕಾಣಿಕೆ ಅಂತೀವಿ ಓಕೆ ಅದು ಕೊಡಬೇಕು ಅಂತಿದ್ರೆ ನನ್ನನ್ನು ಯಾಕೆ ತೇಜವಧೆ ಮಾಡ್ತೀರಿ ನೇರ ನೇರ ವ್ಯಕ್ತಿನ ತೇಜವಧೆ ಮಾಡಿ ಒಬ್ಬನ ಕಳ್ಳನ್ ಮಾಡಿ ಸುಳ್ಳನ್ನು ಮಾಡಿ ನೀವ್ ಯಾಕೆ ಒಳ್ಳೆಯವ್ರು ನಿಮಗೆ ಕಾಣಿಕೆ ಕೊಡಬೇಕು ಅಂದ್ರೆ ಕೊಟ್ಕೊಳಿ ನನಗೆ ಹೇಳ್ಬಿಡಿ ಇದು ನನಗ್ ಬೇಕು ಬಿಟ್ಬಿಡು ಅಂತ ಹೇಳಿ ನೋಡೋಣ ನಮ್ಮ ಪಕ್ಷದವ್ರ ಹತ್ರ ಹೇಳ್ತೀನಿ ಥರ ಅವರು ಒಂದು ಕಾಣಿಕೆ ಕೇಳ್ತಾ ಇದ್ದಾರೆ ಯಾರಿಗೋ ಕೊಡಬೇಕಂತ ನೀವು ನನಗೆ ಬಿಟ್ಬಿಡಿ ಅಂತ ನಾನು ಹೋಗಿ ವರಿಷ್ಠರಿಗೆ ಹೇಳ್ತೀನಿ ನಾನು ನಾನೇನು ರಾಷ್ಟ್ರೀಯ ಪಕ್ಷದಲ್ಲಿರೋದು ಡೈರೆಕ್ಟಾಗಿ ನಾನು ನನ್ನ ಪಕ್ಷದ ಗೃಹ ಮಂತ್ರಿಗಳಿಗೆ ಭೇಟಿ ಮಾಡ್ತೀನಿ ರಾಷ್ಟ್ರೀಯ ಗೃಹ ಮಂತ್ರಿಗಳು ಅಮಿತ್ ಶಾ ಅವ್ರಿಗೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಏನು ತೊಂದರೆ ಇಲ್ಲ